ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಆಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅಶೋಕ್, ಪ್ರಜ್ವಲ್ ತಪ್ಪು ಮಾಡಿದ್ದಾರೆ, ಅವರ ವಿರುದ್ಧ ಕ್ರಮ ಆಗಬೇಕು. ಈಗ ಬಿಟ್ಟಿರುವ ವಿಡಿಯೋ ಮೊದಲೇ ಬಿಟ್ಟಿದ್ರೆ ಅದಕ್ಕೊಂದು ಅರ್ಥ ಇರ್ತಾ ಇತ್ತು. ಯಾರೇ ಆಗ್ಲಿ ಕಾನೂನಿಗಿಂತ ದೊಡ್ಡವರಿಲ್ಲ. ಕಾಂಗ್ರೆಸ್ ಪಕ್ಷ ಒಕ್ಕಲಿಗ ನಾಯಕರನ್ನ ಮುಗಿಸುವ ಸಂಚು ಮಾಡಿದೆ ಎಂದು ಕಿಡಿಕಾರಿದ್ರು. ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಇಂದೇ ಸಂಪರ್ಕಿಸಿ 7788994944. ಬೊಮ್ಮಸಂತ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ, ಹುಬ್ಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಅಂತ ಅನ್ಸುತ್ತೆ ಪ್ರಜ್ವಲ್ ರೇವಣ್ಣ ಅವರು ಏನು ಇವತ್ತು ವಿಡಿಯೋ ಬಿಡುಗಡೆ ಮಾಡಿ ನಾನು ಬರ್ತೀನಿ ಅಂತ ಹೇಳಿ, ಬಟ್ ಅವರು ಮುಂಚೆನೆ ಇದನ್ನ ಮಾಡಬೇಕಾಗಿತ್ತು. ಕೆಲಸ ಮುಂಚೆನೆ ಅವರು ಅದನ್ನು ಹೇಳಬೇಕಾಗಿತ್ತು, ಹೇಳಿದ್ರೆ ಅದಕ್ಕೊಂದು ಅರ್ಥ ಆಯಿತು. ಇದು ಭಾಳ ಟೂ ಲೇಟ್ ಅಂತ ಅನಿಸುತ್ತೆ. ಇಷ್ಟಾದ್ರೂ ಕೂಡ ಈಗಲಾದರೂ ಹೇಳಿದಾರಲ್ಲ, ಬೇಗ ಬಂದು ಅಟೆಂಡ್ ಆಗಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಕಾನೂನು ಪ್ರಕಾರ ಮಾಡಬೇಕು. ಷಡ್ಯಂತ್ರ ಮಾಡಿದರೆ ಕೋರ್ಟ್ ಮುಖಾಂತರ ಎಲ್ಲರಿಗೂ ಕಣ್ಣಿಗೆ ಕಾಣಿಸ್ತಾ ಇದೆ ಷಡ್ಯಂತ್ರ ಮಾಡಿರೋದು ನಿಜ. ಯಾಕಂದರೆ ಯಾರು ಈ ಪೆನ್ ಡ್ರೈವ್ಗಳನ್ನ ಹಂಚಿದ್ದಾರೆ, ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಕೋರ್ಟ್ ಬೇಲೂ ಕೊಟ್ಟಿಲ್ಲ ಅವ್ರಿಗೆ, ಕೊಡದಿದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ಇದು ಷಡ್ಯಂತ್ರ ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಕಾಂಗ್ರೆಸ್ ಒಕ್ಕಲಿಗರನ್ನ ಮುಗಿಸುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅವರು, ಅದರ ಭಾಗವಾಗಿ ಇದನ್ನು ಕೂಡ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು, ಬಿಜೆಪಿ ನಿಲ್ಲುವಷ್ಟೇ.